ತುಳಸಿ ಕನ್ನಡ ಬ್ಲಾಗ್ ಎಲ್ಲಾರು ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬಾ ತುಂಬಾ ಚೆನ್ನಾಗಿದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದೀನಿ ಬಂದು ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಏಟೀನ್ ಲಾಸ್ಟ್ ಕ್ಲಾಸ್ ಯಾವ ತರ ಪೈಪಿಂಗ್ ನೋಡೋದಲ್ಲ ಫ್ರೆಂಡ್ಸ್ ಯಾವ ಯಾವ ತರ ಮಾಡೋದು ಅಂತ ಎರಡು ಕ್ಲಾಸ್ ಅಲ್ಲ ನೋಡೋದಲ್ಲ ಇವತ್ತು ಕ್ಲಾಸ್ ಅಲ್ಲಿ ಬಂದು ಪೈಪಿಂಗ್ ಥ್ರೆಡ್ ನ ಯೂಸ್ ಮಾಡ್ಕೊಂಡು ತರ ಮೈನ್ ಕ್ಲಾತ್ ಲೈನಿಂಗ್ ಇದ್ದಾಗ ಯಾವ ತರ ಸ್ಟಿಚ್ ಮಾಡೋದು ಯಾವ ತರ ಟೆಕ್ನಿಕ್ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾನು ಹೇಳ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಬನ್ನಿ ಈಗ ಕ್ಲಾಸ್ ಗೆ ಹೋಗೋಣ ಕ್ಲಾಸ್ ಗೆ ಹೋಗಿ ನಾವು ಚೇಂಜ್ ಮಾಡಬೇಕು ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ನ ಪಕ್ಕ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋಸನ್ನ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಆವಾಗ ನೀವು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡಬಹುದು ಫ್ರೆಂಡ್ಸ್ ಬನ್ನಿ ಈಗ ಕ್ಲಾಸ್ ಗೆ ಹೋಗೋಣ ಮೊದಲಿಗೆ ನಾನು ಇಲ್ಲಿ ಪೈಪಿಂಗ್ ಗೋಸ್ಕರ ಟೂ ಇಂಚಸ್ ಕ್ಲಾತ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ಟ್ರೈಟ್ ಪೀಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಸ್ಕ್ವಯರ್ ನೆಕ್ಗೆ ಮತ್ತು ಬೇಸಿಕ್ ಹೇಳ್ಕೊಡೋದಕ್ಕೆ ಹಾಗೆ ಇಲ್ಲಿ ಸೆಂಟರ್ಗೆ ಪೈಪಿಂಗ್ ಥ್ರೆಡ್ ಇಕ್ಕಿ ಈ ಥರ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಇದೆಯಲ್ಲ ಈ ಹೆಜ್ಜಿಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಇಲ್ಲಿ ನಾನು ಸಿಂಗಲ್ ಫುಟರ್ ಹಾಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಆ ಕ್ಲಾತ್ ಫೋಲ್ಡಿಂಗು ಲೆವೆಲಲ್ಲಿ ಇರಲಿ ಫ್ರೆಂಡ್ಸ್ ಯಾಕಂದರೆ ಇದು ಸ್ಟ್ರೈಟ್ ಪೀಸ್ ಆಗಿರೋದ್ರಿಂದ ಯಾವುದೇ ತರಹ ರಿಂಕಲ್ಸ್ ಎಲ್ಲ ಬರೋದಿಲ್ಲ ನೋಡಿ ಇವಾಗ ಥ್ರೆಡ್ ಎಜ್ಜಲ್ಲಿ ಸ್ಟಿಚ್ ಆಗಿದೆ ಇವಾಗ ಬನ್ನಿ ಫ್ರೆಂಡ್ಸ್ ಇವಾಗ ಈ ಥರ ಒಂದು ಸ್ಟ್ರೈಟ್ ಕ್ಲಾತ್ ತೊಗೊಂಡಿದ್ದೀನಿ ನಾನು ಬೇಸಿಕ್ಕಾಗಿ ನಿಮ್ಗೆ ಈ ಥರ ಹೇಳ್ಕೊಟ್ರೆ ಈಸಿ ಆಗುತ್ತೆ ಅಂತ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಇವಾಗ ಪೈಪಿಂಗ್ ಹತ್ರ ರೆಡಿ ಮಾಡ್ಕೊಂಡಿದ್ದೆ ಸ್ಟ್ರೈಟ್ ಪೀಸ್ ಅದನ್ನು ಇದ್ರ ಮೇಲಿಕ್ಕಿ ಸ್ಟ್ರೈಟಾಗಿ ಸ್ಟಿಚ್ ಇದ್ದೀನಿ ಫಸ್ಟು ಇದು ಬಂದು ಮೇನ್ ಕ್ಲಾತ್ ಅಂದ್ಕೊಳ್ಳಿ ನಾವು ಇದನ್ನು ರೈಟ್ ಸೈಡಲ್ಲೇ ಸರಿಯಾಗಿರೋ ಸೀದಾ ಸೈಡಲ್ಲೇ ಇಟ್ಕೊಂಡಿದ್ದೀವಿ ಅದ್ರ ಮೇಲೆ ಬಂದು ಈ ಥರ ಲೈನಿಂಗ್ ಆದರೆ ಸರಿ ನಾನಿಲ್ಲಿ ಇನ್ನೊಂದು ಸೇಮ್ ಕ್ಲಾತೆ ತೋರಿಸ್ತಾ ಇದು ಬಂದು ಮೇಲ್ಗಡೆ ಬಂದು ಉಲ್ಟಾ ಇದೆ ಇವಾಗ ಇಟ್ಕೊಂಡು ಇವಾಗ ಮತ್ತೆ ಪೈಪಿಂಗ್ ಥ್ರೆಡ್ ಎಜ್ಜಲ್ಲೇ ಸ್ಟಿಚ್ ಮಾಡ್ಕೊಂಬರ್ಬೇಕು ಇವಾಗ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡಿದ್ಮೇಲೆ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಇವಾಗ ಮೇನ್ ಕ್ಲಾತ್ ಎರಡು ಕ್ಲಾತ್ ಸೆಂಟರಲ್ಲಿ ಪೈಪಿಂಗ್ ಬಂದಿದೆ ಇವಾಗ ಇದನ್ನು ಸೀದಾ ನಾನು ನಾನಿಲ್ಲಿ ಇವಾಗ ಇವಾಗ ಪೈಪಿಂಗ್ ಥ್ರೆಡ್ ಎಜ್ಜಲ್ಲಿ ಬ್ಲ್ಯಾಕ್ ಕಲರ್ ಕ್ಲಾತ್ ಇದೆಯಲ್ಲ ಅದ್ರ ಮೇಲೆ ಇವಾಗ ಸ್ಟಿಚ್ ಬರಬೇಕು ಒಂಥರ ಕ್ಲೀನಾಗಿ ಲೆವೆಲ್ಲಾಗಿ ಇಟ್ಕೊಳ್ಳಿ ಎರಡು ಕ್ಲಾತ್ನು ಕೂಡ ಇವಾಗ ನೋಡಿ ಸ್ಟಿಚ್ ಆದಮೇಲೆ ಮತ್ತೆ ಅದರ ಪಕ್ಕನೇ ಒಂದು ಕಾಲು ಇಂಚ್ ದೂರಕ್ಕೆ ಸ್ಟಿಚ್ ಹಾಕೋಬೇಕು ಸ್ಟಿಫ್ನೆಸ್ಗೋಸ್ಸು ಅಷ್ಟೇ ಇವಾಗ ಸ್ಟಿಚ್ ಆದಮೇಲೆ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು ಪಕ್ಕಪಕ್ಕ ಸ್ಟಿಚ್ ಹಾಕಿದ್ದೀನಿ ಹಾಗೆ ಉಲ್ಟಾ ಸೈಡ್ ನೋಡಿ ಹಾಗೆ ಸೀದಾ ಸೈಡ್ ನೋಡಿ ಹಿಂದೆ ಮುಂದೆ ಕ್ಲಾತ್ ಎಕ್ಸ್ಟ್ರಾ ಬರ್ದಿರೋ ಥರ ಈ ಥರ ಲೈನಿಂಗ್ ಮೈನ್ ಕ್ಲಾಸ್ ಸೆಂಟರ್ಗೆ ಹೋಗೋ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಬಂದು ರೌಂಡ್ ನೆಕ್ಗೋಸ್ಕರ ಈ ಥರ ಕ್ರಾಸ್ ಪೀಸ್ನ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಲಾಸ್ಟ್ ಟೈಮೆಲ್ಲ ಸ್ಟಿಚ್ ಆ್ಯಂಡ್ ರಿವರ್ಸ್ ಮಾಡ್ಕೊತ ಇದ್ವಲ್ಲ ಈ ಸತಿ ಸ್ಟಿಚ್ ಆ್ಯಂಡ್ ರಿವರ್ಸ್ ಇಲ್ಲ ಯಾಕಂದರೆ ಸೆಂಟ್ರಿಗೆ ಹೋಗಿಬಿಡುತ್ತಲ್ಲ ಮೈನ್ ಕ್ಲಾತ್ ಲೈನಿಂಗ್ ಸೆಂಟ್ರಿಗೆ ಅದಕ್ಕೆ ನಾನಿಲ್ಲಿ ಜಸ್ಟ್ ಫೋಲ್ಡ್ ಮಾಡಿ ಪೈಪಿಂಗ್ ಥ್ರೆಡ್ ಎಜ್ಜಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಕ್ಲಾತು ಲೆವೆಲ್ ಆಗಿ ಇಟ್ಕೊಳ್ಳಿ ಸ್ವಲ್ಪ ಇದು ಕ್ರಾಸ್ ಪೀಸ್ ಆಗೋದ್ರಿಂದ ಸ್ವಲ್ಪ ರಿಂಕಲ್ ಬರುತ್ತೆ ಪರವಾಗಿಲ್ಲ ಅಂದರೆ ಸ್ಟಿಚ್ ನೀಟಾಗಿ ಬರುತ್ತೆ ನೋಡಿ ಸ್ಟಿಚ್ ಆಗ್ತಾ ಆಗ್ತಾ ನೀವು ಮುಂದೆ ನೋಡ್ಬೋದು ಸ್ಟಿಚ್ ಆಗಿರೋದು ಸ್ವಲ್ಪ ರಿಂಕಲ್ ಆಗಿ ಟರ್ನ್ ಆಗ್ತಿದೆ ಅಂದ್ಬಿಟ್ಟು ಇವಾಗ ನೋಡಿ ಸ್ಟಿಚ್ ಹಾಕಿದ್ದಾಯ್ತು ನೋಡಿ ಇವಾಗ ಥ್ರೆಡ್ ಪಕ್ಕನೇ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ನೆಕ್ಸ್ಟ್ ಬಂದು ರೌಂಡ್ ನೆಕ್ ಪೀಸು ಮೈನ್ ಕ್ಲಾತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮೈನ್ ಕ್ಲಾತ್ ಬಂದು ಸೀದಾ ಸೈಡಲ್ಲೇ ಇರಬೇಕು ಅದಕ್ಕೆ ಥರ ಲೆವೆಲ್ಲಾಗಿ ಇಟ್ಕೋಬೇಕು ಪೈಪಿಂಗ್ ಥ್ರೆಡ್ ರೆಡಿ ಮಾಡ್ಕೊಂಡಿರೋ ಕ್ರಾಸ್ ಪೀಸ್ ಪೈಪಿಂಗ್ ಥ್ರೆಡ್ನ ಇವಾಗ ಅದಕ್ಕೆ ನಾನು ಲಾಸ್ಟ್ ಟೈಮೇ ಹೇಳಿದ್ನೆಲ್ಲ ಕರ್ವ್ ಬಂದಾಗ ಸ್ವಲ್ಪ ಎಳ್ಕೋಬೇಕು ಮೇಲಿರೋ ಕ್ರ್ಯಾಸ್ ಪೀಸ್ನ ಆವಾಗ ನಮಗೆ ನೀಟಾಗಿ ಸ್ಟಿಫಾಗಿ ಸ್ಟಿಚ್ ಆಗುತ್ತೆ ನೋಡಿ ಇಲ್ಲಿ ಕರ್ವ್ ಬಂತು ಈ ಕಡೆ ಈ ಕಡೆ ಸ್ವಲ್ಪ ಎಳ್ಕೊಂಡು ಸ್ಟಿಚ್ ಆಗ್ತಾಯೀನಿ ಕ್ಲಾತನ್ನ ಇವಾಗ ಎಕ್ಸ್ಟ್ರಾ ಥ್ರೆಡ್ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡಾಯ್ತು ಇವಾಗ ಬಂದು ಫ್ರೆಂಡ್ಸ್ ಮೈನ್ ಇವಾಗ ಲೈನಿಂಗ್ ಇದ್ರ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಇವಾಗ ನೀಟಾಗಿ ಒಂದೇ ಲೆವೆಲಲ್ಲಿ ಮೈನ್ ಕ್ಲಾತು ಹಾಗೆ ಲೈನಿಂಗು ಒಂದೇ ಲೆವೆಲ್ ಇರಬೇಕು ಶೋಲ್ಡರು ಅದನ್ನು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೇಕಿಲ್ಲಿ ಇವಾಗ ನೋಡಿ ಅದ್ರ ಮೇಲೆ ಇಟ್ಬಿಟ್ಟು ಇವಾಗ ಪೈಪಿಂಗ್ ಥ್ರೆಡ್ ಎಜ್ಜಲ್ಲೇ ಮತ್ತೆ ಸ್ಟಿಚ್ ಹಾಕ್ಕೊಂಡು ಇದ್ದೀನಿ ನಿಮಗೆ ಈ ಥರ ಸಿಂಗಲ್ ಫುಟ್ಟಲ್ಲಿ ಯೂಸ್ ಮಾಡೋದ್ರಿಂದ ಫ್ರೆಂಡ್ಸ್ ನಮಗೆ ಹೆಜ್ಜು ನೀಟಾಗಿ ಗೊತ್ತಾಗ್ಬಿಡುತ್ತೆ ಸ್ಟಿಚ್ ಮಾಡೋದಕ್ಕೆ ನೋಡಿ ಇವಾಗ ನಾನಿಲ್ಲಿ ಲೈನಿಂಗ್ ಕ್ಲಾತ್ ಎಳೀತಾ ಇಲ್ಲ ಲೈನಿಂಗ್ ಕ್ಲಾತ್ ಯಾವುದೇ ಕಾರಣಕ್ಕೂ ಎಲ್ಲಿ ಸ್ಟಿಚ್ ಮಾಡ್ಕೋಬಾರ್ದು ಜಸ್ಟ್ ಲೆವೆಲ್ಲಾಗಿ ಇಟ್ಕೋಬೇಕು ಅಷ್ಟೇ ನೋಡಿ ಇವಾಗ ಲೆವೆಲ್ಲಾಗಿ ಆಗಿ ಬಂತು ಸ್ಟಿಚ್ ಕೂಡ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಇದು ಲೆವೆಲ್ ಆಗಿದೆ ಅಲ್ವಾ ಇವಾಗ ಬಂದಿದ್ದಕ್ಕೆ ಇದಕ್ಕೆ ನಾಚ್ ಹಾಕ್ಕೋಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡೆ ಇದು ಕರ್ವಿರೋದ್ರಿಂದ ನಾಚ್ ಹಾಕ್ಕೊಂಡೆ ನಮಗೆ ಟರ್ನ್ ಮಾಡಿದಾಗ ನೀಟ್ ಫಿನಿಶಿಂಗ್ ಬರುತ್ತೆ ಸ್ಟಿಚ್ ಹಾಕ್ಕೋಬೇಕಂದ್ರೆ ಇವಾಗೋಗಿ ಲೈನಿಂಗ್ ಕ್ಲಾತನ್ನ ಹಿಂದಕ್ಕೆ ತೊಗೋಬೇಕು ಮೈನ್ ಕ್ಲಾತು ಫ್ರಂಟ್ ಸೈಡಿಗೆ ತೊಗೋತಾ ಇದ್ದೀನಿ ಇವಾಗ ಪೈಪಿಂಗ್ ಥ್ರೆಡ್ ಎಜ್ಜಲ್ಲಿ ಸ್ಟಿಚ್ ಹಾಕೋಬೇಕು ಲೈನಿಂಗು ಮೈನ್ ಕ್ಲಾತ್ ಸೇರಿಸ್ಕೊಂಡು ಹೆಜ್ಜಲ್ಲಿ ಸ್ಟಿಚ್ ಇದ್ದೀನಿ ನಾನಿಲ್ಲಿ ತುಂಬಾ ಈಸಿ ಫ್ರೆಂಡ್ಸ್ ನಿಮಗೆ ಪೈಪಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ನೀಟಾಗಿ ಬರುತ್ತೆ ಆವಾಗ ನೀವು ಕೂಡ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಬೋದು ನೋಡಿ ಇವಾಗ ಒಂದು ಸೈಡ್ ಸ್ಟಿಚ್ ಇಲ್ಲಿ ಮತ್ತು ಇವಾಗ ಅದರ ಪಕ್ಕನೇ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ಇವಾಗ ಒಳ್ಳೆ ಕ್ಲಾತ್ ಇದೆಯಲ್ಲ ಅದು ಸ್ಟಿಫ್ನೆಸ್ಕೋಸ ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಇಂಚು ದೂರದ ಸ್ಟಿಚ್ ಹಾಕಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಇವಾಗ ರೌಂಡ್ ನೆಕ್ಕು ಪೈಪಿಂಗ್ ಆಗಿದೆ ಇವಾಗ ಇವಾಗ ನೋಡಿ ಪೈಪಿಂಗ್ ಎಲ್ಲಾಗಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇವಾಗ ಇಷ್ಟು ನೀಟಾಗಿ ಬಂದರೆ ನಿಮಗೆ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ಲೈನಿಂಗಿಗೆ ಹಿಂದ್ಗಡೆ ಸ್ಟಿಚ್ ಕೂಡ ಕಾಣಿಸ್ತಾ ಇದೆ ಇವಾಗ ನೆಕ್ಸ್ಟ್ ಬಂದು ಸ್ಕ್ವಯರ್ ನೆಕ್ ಇಟ್ಕೊಂಡಿದ್ದೀನಿ ಸ್ಕ್ವಯರ್ ನೆಕ್ಗೆ ಬಂದು ಸ್ಟ್ರೈಟ್ ಪೈಪಿಂಗ್ ಇಟ್ಕೋಬೇಕು ನಾವು ಇಲ್ಲಿ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಅದಕ್ಕೂ ಅಷ್ಟೇ ಈ ಥರ ಪೈಪಿಂಗ್ನ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಹಾಫ್ ಇಂಚ್ಗೆ ಲಾಸ್ಟ್ ಟೈಮ್ ಎಲ್ಲ ಫ್ರೆಂಡ್ಸ್ ಕಾರ್ನರ್ಸ್ ಬಂದಾಗ ಸ್ವಲ್ಪೇ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ಅಷ್ಟೇ ಸ್ವಲ್ಪ ಆಗಿ ಫೋಲ್ಡ್ ಮಾಡ್ಕೋಬೇಕು ನಮ್ಮ ರೈಟ್ ಸೈಡ್ ಕಡೆಗೆ ಆಗಿ ಫೋಲ್ಡ್ ಮಾಡ್ಕೊಂಡೆ ನಿಮಗೆ ನೀಟಾಗಿ ಕ ಕಾರ್ನರ್ಸ್ ಎಲ್ಲ ನೀಟಾಗಿ ಸ್ಟಿಚ್ ಆಗಿರೋ ಥರ ಕಾರ್ನರ್ಸ್ ನೀಟಾಗಿ ಕಾಣಿಸುತ್ತೆ ಆವಾಗ ನೋಡಿ ಮತ್ತೆ ಇಲ್ಲಿ ಸ್ಟಾಪ್ ಮಾಡಿಕೊಂಡೇ ನೀವು ಟರ್ನ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ಯಾವಾಗಲೇ ಆದರೂ ಅಷ್ಟೇ ಕಾರ್ನರ್ಸ್ಗಳಲ್ಲಿ ನೋಡಿ ಮತ್ತೊಮ್ಮೆ ಈ ಕಡೆ ಕಾರ್ನರ್ಸ್ ಅಷ್ಟೇ ಕ್ರ್ಯಾಸ್ ಆಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು ನಾನು ಯಾವ ಥರ ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಯಾವ ಥರ ಕೈನ ಟರ್ನ್ ಮಾಡ್ಕೊತೀನಿ ಅದನ್ನ ನೀವು ನೋಡಿಕೊಂಡ್ರೂ ಕೂಡ ನೀವು ಸ್ಟಿಚಿಂಗ್ ಈಸಿಯಾಗಿ ಕಲಿಬೋದು ಫ್ರೆಂಡ್ಸ್ ನಾನು ಹೇಳೋದು ಸಪೋಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇವಾಗ ಸ್ಟಿಚಿಂಗ್ ಆಯಿತು ಎಕ್ಸ್ಟ್ರಾ ಕ್ಲಾತ್ ಥ್ರೆಡ್ಸ್ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಇವಾಗ ನೆಕ್ಸ್ಟ್ ಬಂದಿದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನಾನಿಲ್ಲಿ ಮೈನ್ ಕ್ಲಾತ್ ಮೇಲೆ ಇಟ್ಟು ಸ್ಟಿಚ್ ಮಾಡಿರೋದು ನಿಮಗೆ ಸೀರೆ ಸೈಡಲ್ಲಿ ಇಟ್ಕೊಂಡು ಇವಾಗ ಅದ್ರ ಮೇಲೆ ಲೈನಿಂಗ್ ಬರಬೇಕು ಈ ಥರ ಲೈನಿಂಗ್ ಬಂದು ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಒಂದೇ ಲೆವೆಲಲ್ಲಿ ಬರೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ಎಡ್ಜಸ್ಟ್ಗಳಲ್ಲಿ ಇವಾಗ ಪೈಪಿಂಗ್ ಥ್ರೆಡ್ ಎಜ್ಜಿದೆಯಲ್ಲ ಅಲ್ಲಿ ಸ್ಟಿಚ್ ಹಾಕ್ಕೋಬೇಕು ಮತ್ತೊಮ್ಮೆ ಒಟ್ಟಿಗೆ ಇಟ್ಕೊಂಡೇ ಸ್ಟಿಚ್ ಹಾಕ್ಕೊಬೋದು ಫ್ರೆಂಡ್ಸ್ ಬಟ್ ಬೇಸಿಕ್ ಅವ್ರಿಗೆ ಹೊಸೊಬ್ಬರಿಗೆ ಸರಿಯಾಗಿ ಗೊತ್ತಾಗಲ್ಲ ಅಂತ ಕಾರಣದಿಂದ ನಾನು ಫಸ್ಟು ಮೈನ್ ಕ್ಲಾತ್ ಮೇಲೆ ಇಟ್ಟು ಪೈಪಿಂಗ್ನ ಸ್ಟಿಚ್ ಮಾಡಿ ಆಮೇಲೆ ಲೈನಿಂಗ್ ಕ್ಲಾತ್ ಮೇಲೆ ಸ್ಟಿಚ್ ಮಾಡ್ತಾಯಿ ನಾವು ಯಾವ ಥರ ಅಂದರೆ ಒಟ್ಟಿಗೆ ಮೈನ್ ಕ್ಲಾತ್ ಲೈನಿಂಗ್ ಇಟ್ಬಿಟ್ಟು ಸೆಂಟ್ರಿಗೆ ಪೈಪಿಂಗ್ ಕ್ಲಾತ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡ್ತೀವಿ ಬೇಗನೆ ಆಗೋಗ್ಬಿಡುತ್ತೆ ಅವ್ರಿ ಲೈನಿಂಗ್ ಕ್ಲಾತ್ ಮೇಲೆ ಅಷ್ಟೇ ಸ್ಟಿಚ್ ಮಾಡಬೇಕಾದ್ರೆ ಎಡ್ಜಸ್ಟ್ ಸ್ಟಾಪ್ ಮಾಡಿಬಿಟ್ಟು ಟರ್ನ್ ಮಾಡ್ಕೋಬೇಕು ನೀವು ಅನ್ಕೋ ತುಂಬಾ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಬಟ್ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್ ಸ್ಟಿಚಿಂಗಲ್ಲಿ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಪ್ಲೇಸಲ್ಲಿ ಹಾಗೆ ಕಾ ಸ್ಟಿಚಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿ ಮಾಡಿ ಹೇಳ್ತಿರೋದು ನಿಮಗೆ ಇವಾಗ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡ್ಕೊಂಡಾಯ್ತು ಇದು ಅಷ್ಟೇ ಕಾರ್ನರ್ಸಲ್ಲಿ ಮಾತ್ರ ಇವಾಗ ನಾಚ್ ಹಾಕ್ಕೋಬೇಕು ಈ ಥರ ಇವಾಗ ಸ್ನಾಚ್ ಆದಮೇಲೆ ಲೈನಿಂಗ್ ಕ್ಲಾತ್ನ ಟರ್ನ್ ಮಾಡ್ಕೊಂಬ್ಬೇಕು ನೋಡಿ ಮೈನ್ ಕ್ಲಾತ್ ಮೇಲೆ ನಾವು ಸ್ಟಿಚ್ ಮಾಡ್ಕೊಂಡ್ವಲ್ಲ ಫ್ರಂಟ್ ಸೈಡ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ವಿ ನಾವು ಪೈಪಿಂಗ್ನ ಅಟ್ಯಾಚ್ ಮಾಡಿಕೊಂಡು ಅದು ಸೆಂಟರ್ಗೆ ನೀಟಾಗಿ ಕಾಣಿಸುತ್ತೆ ನಮಗೆ ನೋಡಿ ಇವಾಗ ಅದ್ರ ಮೇಲೆ ಟಾಪ್ ಸ್ಟಿಚ್ ಕೂಡ ಕೊಡಬೇಕು ಟಾಪ್ ಸ್ಟಿಚ್ ಕೊಡಬೇಕಂದ್ರೂ ಫ್ರೆಂಡ್ಸ್ ಕಾರ್ನರ್ಸಲ್ಲಿ ಸ್ಟಾಪ್ ಮಾಡಿ ಟರ್ನ್ ಮಾಡಬೇಕು ಈ ಥರ ನೋಡಿ ಸ್ಟಾಪ್ ಮಾಡಿ ಟರ್ನ್ ಮಾಡಿ ಸ್ಟಿಚ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೈನ್ ಕ್ಲಾತು ಲೈನಿಂಗ್ ಜಾಯಿನ್ ಮಾಡ್ಕೊಂಡಿದ್ಮೇಲೆ ಸ್ಟಿಚ್ ಮಾಡ್ಕೋಬೇಕು ಮೇನ್ ಕ್ಲಾತು ಲೈನಿಂಗ್ ಕ್ಲಾತ್ ಎರಡರ ಮೇಲೂ ಸ್ಟಿಚ್ ಬರಬೇಕು ನೋಡಿ ಈ ಕಾರ್ನರಲ್ಲೂ ಅಷ್ಟೇ ಸ್ಟಾಪ್ ಮಾಡಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಕಟ್ ಮಾಡ್ಕೊಂಬಿಡಬೇಕು ಇವಾಗ ನೋಡಿ ಹೆಜ್ಜಲ್ಲಿ ಸ್ಟಿಚ್ ಹಾಕಿದ್ನಲ್ಲ ಇವಾಗ ಅದ್ರ ಪಕ್ಕದಲ್ಲೇ ಒಂದು ಕಾಲು ಇಂಚು ದೂರದಲ್ಲಿ ಸ್ಟಿಚ್ ಹಾಕೋಬೇಕು ಈ ಸ್ಟಿಚ್ ಅಷ್ಟೇ ಅಷ್ಟೇನೆ ಕಾಲಿಂಚ್ ದೂರದ ಸ್ಟಿಚ್ ಹಾಕ್ಬೇಕಾದ್ರು ಸ್ಟಾಪ್ ಮಾಡಬೇಕು ಕಾರ್ನರ್ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಕಾರ್ನರ್ಸ್ ಯಾವಾಗಲೂ ಸ್ಟಾಪ್ ಮಾಡಿ ಟರ್ನ್ ಮಾಡ್ಕೋಬೇಕು ಇವಾಗ ಸ್ಟಿಚಿಂಗ್ ಮುಗೀತು ಫ್ರೆಂಡ್ಸ್ ಎಕ್ಸ್ಟ್ರಾ ಥ್ರೆಡ್ಸ್ ಕಟ್ ಮಾಡ್ಕೊಳ್ಳಿ ನೋಡಿ ಸ್ಕೇಯರ್ ನೆಕ್ ಕಾರ್ನರ್ಸ್ ಎಲ್ಲಾನು ನೀಟ್ ಫಿನಿಶಿಂಗ್ ಬಂದಿದೆ ಇವಾಗ ನೋಡಿದೈಪಿಂಗ್ ಅಂತ ಅಂದ್ಬಿಟ್ಟು ಮೈನ್ ಕ್ಲಾತ್ ಹಾಗೆ ಲೈನಿಂಗ್ ಸೆಂಟರ್ ಅಲ್ಲಿ ಯಾವ ತರ ನಾವು ಪೈಪಿಂಗ್ ಥ್ರೆಡ್ ನ ಇಟ್ಕೊಂಡು ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡರ ಇದು ಬಂದು ಗೆ ಹಾಗೆ ನಾವು ಸ್ಲೀವ್ ಗೆಲ್ಲ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡೋದಕ್ಕೆ ಯೂಸ್ ಆಗುತ್ತೆ ನಾನು ಅದಕ್ಕೆ ಬೇಸಿಕ್ ಆಗಿ ಫಸ್ಟ್ ಹೇಳ್ಕೊಟ್ಟಿದೀನಿ ಅದೇ ತರ ರೌಂಡ್ ನೆಕ್ ಗೆ ನೋಡಿ ಫ್ರಂಟ್ ಹಾಗೆ ಬ್ಯಾಕ್ ಸೈಡ್ ನಮಗೆ ಇದು ಪೈಪಿಂಗ್ ಬಿಟ್ರೆ ಒಳಗಡೆ ಥ್ರೆಡ್ ಮಧ್ಯದಲ್ಲಿ ಹೋಗ್ಬಿಟ್ಟಿರುತ್ತೆ ಮೈನ್ ಕ್ಲಾತ್ ಲೈನಿಂಗ್ ಮಧ್ಯದಲ್ಲಿ ಹೋಗ್ಬಿಟ್ಟಿರುತ್ತೆ ಪೈಪಿಂಗ್ ಕ್ಲಾತ್ ಬಂದ್ಬಿಟ್ಟು ಹಾಗೆ ಸ್ಕ್ವಯರ್ ನೆಕ್ ಅಷ್ಟೇ ನೋಡಿ ಫ್ರೆಂಡ್ಸ್ ಫಿನಿಶಿಂಗ್ ಬರುತ್ತೆ ಹಾಗೆ ನಮ್ಗೆ ಹೆಮ್ಮಿಂಗ್ ಮಾಡಬೇಕು ಹಿಂದೆ ಹಾಗೆ ಲೈನಿಂಗ್ ಹಿಂದ್ಗಡೆ ಕ್ಲಾತ್ ಬಂದಿದೆ ನಮಗೆ ಇರಿಟೇಡ್ ಆಗುತ್ತೆ ಏನಿರಲ್ಲ ಇದು ತುಂಬಾನೇ ಯೂಸ್ಫುಲ್ ಆದ ಮೆಥಡ್ ಫ್ರೆಂಡ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಅವಾಗ ನಿಮ್ಗೆ ಎಷ್ಟು ಸತಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮ್ಗೆ ಈಸಿಯಾಗಿ ಪೈಪಿಂಗ್ ನೀಟ್ ಆಗಿ ಬರುತ್ತೆ ಅಕಸ್ಮಾತ್ ನಿಮ್ಗೆ ಈ ಪೈಪಿಂಗ್ ಮೆಥಡ್ ನಾನು ಹೇಳ್ಕೊಟ್ಟಿದ್ದು ನಿಮ್ಗೆ ಕಷ್ಟ ಅಂತ ಅನ್ಸಿದ್ರೆ ನಂಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನೇ ಫ್ರೆಂಡ್ಸ್ ಇಷ್ಟಿವಾಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಯಾವ ತರ ಪೈಪಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತು ಈ ಕ್ಲಾಸ್ ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ ಹಾಗೆ ನನ್ನ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಅವ್ರಿಗೂ ಕೂಡ ಯೂಸ್ಫುಲ್ ಅನ್ಸಿದ್ರೆ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಕ್ ಹೇಳಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಲೈಕ್ ಯಾ ಅಲ್ಲಿ ತನಕ ಬೈ ಟೇಕ್ ಕೇರ್